ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ವೀಕ್ಷಕರಿಗೆ ರೇಷ್ಮೆ ರಾಜನೀತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ ಮತದಾನಕ್ಕೆ ಕ್ಷಣಗಣನೆ ಉತ್ತರ ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಹದಿನೆಂಟನೇ ಲೋಕಸಭೆಗೆ ನಡೆಯುತ್ತಿರುವ ಈ ಚುನಾವಣೆಯ ಕೊನೆ ಹಂತ ಕರ್ನಾಟಕ ರಾಜ್ಯದ ಕೊನೆಯ ಹಂತದ ಎರಡನೇ ಮತ್ತು ಕೊನೆಯ ಹಂತದ ಮತದಾನ ನಾಳೆ ಶುರುವಾಗಲಿದೆ ಈ ಮಧ್ಯೆ ಕಳೆದ ಮೂರು ವಾರಗಳಿಂದ ನಡೆದ ಈ ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಡೆದ ಈ ಪ್ರಚಾರದ ಭರಾಟೆಯನ್ನು ನೋಡಿದಾಗ ಎರಡು ರಾಷ್ಟ್ರೀಯ ಪಕ್ಷಗಳ ಪ್ರಚಾರದ ಭರಾಟೆ ಮಾತಿನ ವೈಖರಿ ಮತ್ತು ಮುಂಚೂಣಿ ನಾಯಕರುಗಳ ಜಟಾಪಟಿ ಪರಸ್ಪರರ ಜಟಾಪಟಿ ಎಲ್ಲ ನೋಡಿದಾಗ ಹದಿನೆಂಟನೇ ಲೋಕಸಭೆಯಲ್ಲೂ ಕೂಡ ಉತ್ತರ ಕರ್ನಾಟಕದ ಭವಿಷ್ಯದ ದಿನಗಳು ಮೊದಲಿಗಿಂತ ಉತ್ತಮವಾಗಲಿವೆ ಅನ್ನೋ ಭರವಸೆ ಮೂಡ್ತಾ ಇಲ್ಲ ಭರವಸೆಗಿಂತ ಭ್ರಮ ನಿರಸನ ದಟ್ಟವಾಗಿ ಎದ್ದು ಕಾಣ್ತಾ ಇದೆ ಇದು ಆ ಭಾಗದ ಆರ್ಥಿಕ ಪ್ರಗತಿಯ ದೃಷ್ಟಿಯಿಂದ ಅಥವಾ ಅಭಿವೃದ್ಧಿಯ ದೃಷ್ಟಿಯಿಂದ ಮಾತ್ರವಲ್ಲ ಉತ್ತರ ಕರ್ನಾಟಕ ಭಾಗದ ನಾಯಕತ್ವದ ಗುಣಮಟ್ಟದ ದೃಷ್ಟಿಯಿಂದ ಅತ್ಯಂತ ನಿರಾಶಾದಾಯಕ ಚುನಾವಣಾ ಸಮರವಾಗಿತ್ತು ಕಳೆದ ಮೂರು ವಾರಗಳಿಂದ ವಿವಿಧ ಜಿಲ್ಲೆಗಳನ್ನು ವ್ಯಾಪಿಸಿರುವ ಹದಿನಾಲ್ಕು ಲೋಕಸಭಾ ಮತಕ್ಷೇತ್ರಗಳಲ್ಲಿ ಅಧಿಕಾರೂಢ ಕಾಂಗ್ರೆಸ್ ಪಕ್ಷ ಬಹುಪಾಲು ಮತಕ್ಷೇತ್ರಗಳನ್ನ ತನ್ನ ಮಂತ್ರಿಗಳ ಮಕ್ಕಳಿಗೆ ಸಂಬಂಧಿಕರಿಗೆ ಬಿಟ್ಟುಕೊಟ್ಬಿಟ್ಟಿತ್ತು ಅದೇ ರೀತಿ ಮಧ್ಯ ಕರ್ನಾಟಕದ ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆ ದಾವಣಗೆರೆಯಲ್ಲಿ ಎರಡು ಪರಸ್ಪರ ಬೀಗಿತನದ ಸಂಬಂಧ ಹೊಂದಿರುವ ಎರಡು ಕುಟುಂಬಗಳ ನಡುವಿನ ಚಿದ್ದಾಜಿದ್ದ ಆದ್ರೆ ಶಿವಮೊಗ್ಗ ಕ್ಷೇತ್ರ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಒಬ್ಬ ಒಬ್ಬ ಮುಖ್ಯಮಂತ್ರಿಗಳ ಇಲ್ಲಿ ಪ್ರಜಾಪ್ರಭುತ್ವ ಎಲ್ಲಿದೆ ಅಂತ ಹುಡುಕಬೇಕಾದ ಪ್ರಸಂಗ ಈ ಲೋಕಸಭಾ ಚುನಾವಣೆಯಲ್ಲಿ ಬಹುಪಾಲು ಕ್ಷೇತ್ರಗಳಲ್ಲಿ ಸಾರ್ವಜನಿಕ ಬದುಕಿನ ಯಾವುದೇ ಅನುಭವವಿಲ್ಲದ ಜನಮ ಜನತೆಗಷ್ಟಾಗಿ ಪರಿಚಿತರಲ್ಲದ ಎಳೆ ವಯಸ್ಸಿನ ಮಕ್ಕಳನ್ನ ಕಣಕ್ಕಿಳಿಸ್ಬಿಟ್ಟಿದ್ದಾರೆ ತಮ್ಮ ಕೌಟುಂಬಿಕ ಪ್ರತಿಷ್ಠೆಗೋಸ್ಕರ ಅಲ್ಲಿ ಚುನಾವಣೆ ಪ್ರಜಾಪ್ರಭುತ್ವದ ಈ ಕುರುಕ್ಷೇತ್ರದಲ್ಲಿ ತಮ್ಮದೇ ಆದ ವ್ಯಕ್ತಿಗತ ಶ್ರೀಮಂತಿಕೆ ಧನಬಲ ಜಾತಿ ಬಲ ತೋಳ್ಬಲದ ಪ್ರದರ್ಶನವನ್ನು ನಡೆಸಿದ್ದಾರೆ ಆ ಭಾಗದ ಜನನಾಯಕರುಗಳು ಹೀಗಾಗಿ ಉತ್ತರ ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಅಂದ್ರೆ ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಅಥವಾ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಆ ಭಾಗಗಳಲ್ಲಿ ಇಡೀ ಕರ್ನಾಟಕವನ್ನ ಸಂಸತ್ತಿನಲ್ಲಿ ಅತ್ಯಂತ ಸದೃಢವಾಗಿ ಶಕ್ತಿಯುತವಾಗಿ ಪ್ರತಿನಿಧಿಸಬಲ್ಲ ಹೊಸ ಮುಖಗಳೇ ಕಾಣಿಸ್ತಾ ಇಲ್ಲ ಈ ಚುನಾವಣಾ ಕಣಕ್ಕಿಳಿದವರ ಪೈಕಿ ಖಂಡಿತ ಇಬ್ರು ಮಾಜಿ ಮುಖ್ಯಮಂತ್ರಿಗಳಿದ್ರು ಒಬ್ರು ಬಸವರಾಜ ಬೊಮ್ಮಾಯಿ ಹಾವೇರಿ ಕ್ಷೇತ್ರದಿಂದ ಮತ್ತೊಬ್ರು ಜಗದೀಶ್ ಶೆಟ್ಟರ್ ಬೆಳಗಾವಿ ಕ್ಷೇತ್ರದಿಂದ ಅದೇ ರೀತಿ ಉಪಮುಖ್ಯಮಂತ್ರಿ ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪ ಇದೇ ಮೊದಲ ಬಾರಿಗೆ ತಾವು ಸುಮಾರು ನಲವತ್ತು ವರ್ಷ ಗುರುತಿಸಿಕೊಂಡಿದ್ದ ಪಕ್ಷದ ವಿರುದ್ಧ ಬಂಡಾಯಗಾರನಾಗಿ ಅವರು ಕೂಡ ಕಣಕ್ಕಿಳಿದ್ರು ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿಯ ಪುತ್ರಿ ಶಿವಮೊಗ್ಗ ಕ್ಷೇತ್ರದಲ್ಲಿ ಕಣಕ್ಕಿಳಿದ್ರು ಬರ್ತಾ 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 ಕರ್ನಾಟಕದ ಪ್ರಜಾಸತ್ತಾತ್ಮಕ ರಾಜಕಾರಣ ಸುಮಾರು ಇಪ್ಪತ್ತೈದು ರಾಜಪರಿವಾರಗಳ ಯಜಮಾನಕ್ಕೆ ಒಳಪಟ್ಟಿದೆ ಅಂತ ಕಾಣುತ್ತೆ ಕರ್ನಾಟಕವನ್ನು ಆಳ್ತಿರೋದು ಇಪ್ಪತ್ತೈದು ರಾಜಕೀಯ ಕುಟುಂಬಗಳು ಅಂದ್ರೆ ಹಾಲಿ ಮಾಜಿ ಮುಖ್ಯಮಂತ್ರಿಗಳು ಮಂತ್ರಿಗಳು ಶಾಸಕರುಗಳು ಮತ್ತವರ ಸಂಬಂಧಿಕರ ಕಾರು ಬಾರೇ ಕರ್ನಾಟಕದ ಪ್ರಜಾಪ್ರಭುತ್ವ ಅನ್ನೋ ರೀತಿಯಲ್ಲ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡ ಸಂದರ್ಭದಲ್ಲಿನೇ ಆವತ್ತಿನ ಪ್ರಪ್ರಥಮ ಕಾಂಗ್ರೆಸ್ ಸರ್ಕಾರ ಜವಾಹರ್ಲಾಲ್ ನೆಹರು ನೇತೃತ್ವದ ಸರ್ಕಾರ ಜಮೀನ್ದಾರಿ ಪದ್ಧತಿಯನ್ನ ರದ್ದು ಮಾಡಿ ಸಂವಿಧಾನ ತಿದ್ದುಪಡಿ ತಂದು ಬಿಟ್ಟು ಜಮೀನ್ದಾರಿ ಪದ್ಧತಿಯನ್ನ ರದ್ದು ಮಾಡೋದ್ರ ಮೂಲಕ ಭೂಮಿ ಆದ ಕೃಷಿ ಆಧಾರಿತ ಪಾಳೆಗಾರಿಕೆಯನ್ನ ಪಾಳೆಗಾರಿಕೆ ಪ್ರವೃತ್ತಿಗೆ ಕಡಿವಾಣ ಹಾಕೋ ಪ್ರಯತ್ನ ಮಾಡಿದ್ರು ಅದಾದ ನಂತರ ಅದೇ ಸ ಅದಕ್ಕೂ ಪೂರ್ವದಲ್ಲಿ ಸ್ವಾತಂತ್ರ್ಯ ಬಂದಾಗ ರಾಷ್ಟ್ರದ ಹೊಸ ರಾಷ್ಟ್ರದ ನಿರ್ಮಾಣಕ್ಕೆ ಸಂದರ್ಭದಲ್ಲಿ ಐ ಐನೂರ ಅರವತ್ಮೂರು ಮಾಜಿ ಸಂಸ್ಥಾನಿಕರು ಮಹಾರಾಜರ ಆಳ್ವಿಕೆಯನ್ನು ಕೂಡ ಅಂತ್ಯಗೊಳಿಸಿದರು ಅವೆಲ್ಲ ಸಂಸ್ಥಾನಿಕರು ಮತ್ತು ಸಣ್ಣ ಪುಟ್ಟ ರಾಜರುಗಳು ನವಾಬರುಗಳು ನಿಜಾಮರುಗಳೆಲ್ಲ ಭಾರತ ಒಕ್ಕೂಟದ ಭಾಗವಾಗಿ ತಮ್ಮ ಹೊಸ ಪದಕ ಆರಂಭಿಸಿದರು ಇದಾದ ನಂತರ ಸಾವಿರದ ಒಂಬೈನೂರ ಅರವತ್ತೆಂಟು ಅರವತ್ತೊಂಬತ್ತರ ಸಂದರ್ಭದಲ್ಲಿ ಆಗಿನ ಕಾಂಗ್ರೆಸ್ ಪ್ರಧಾನಿ ಇಂದಿರಾ ಗಾಂಧಿ ಅವರು ಸಾಂಕೇತಿಕವಾಗಿದ್ದ ರಾಜತ್ವವನ್ನು ಕೂಡ ರದ್ದು ಮಾಡಿದ್ರು ರಾಜತ್ವವನ್ನು ರದ್ದುಪಡಿಸಿದ್ದು ರಾಜಧಾನವನ್ನ ರದ್ದುಪಡಿಸಿದ್ರು ತನ್ಮೂಲಕ ಭಾರತದ ಎಲ್ಲ ಪ್ರಜೆಗಳು ಕೂಡ ಸಮಾನರು ಅನ್ನೋ ಒಂದು ತತ್ವವನ್ನು ಸಾಂಕೇತಿಕ ಅನುಷ್ಠಾನಗೊಳಿಸಿದ್ರು ಆದ್ರೆ ಇವತ್ತೇನಾಗಿದೆ ರಾಜದ ರಾಜತ್ವ ಮತ್ತು ರಾಜಧಾನ ರದ್ದತಿ ಜಮೀನ್ದಾರು ಪದ್ ಜಮೀನ್ದಾರಿ ಜಮೀನ್ದಾರಿಕೆಯ ರದ್ದತಿ ಇದೆಲ್ಲವೂ ಆದಮೇಲೆ ಇಪ್ಪತ್ತೊಂದನೇ ಶತಮಾನದ ಭಾರತ ಮತ್ತೆ ರಾಜಪ್ರಭುತ್ವದ ಕಡೆ ಮರಳುತ್ತಾ ಇದೆ ಅಂತ ಕಾಣುತ್ತೆ ಯಾವುದೇ ಈ ತರದ ಯಾವುದೇ ರಾಜ ಪರಿವಾರದ ಒಬ್ಬ ಪ್ರಧಾನಿ ಮೇಲ್ಜಾತಿ ಮೇಲ್ವರ್ಗ ರಾಜವಂಶದ ಹಿನ್ನೆಲೆಯಲ್ಲಿರೋ ಪ್ರಧಾನಿ ತನ್ನ ವ್ಯಕ್ತಿಗತ ಪ್ರತಿಭೆ ಪರಿಶ್ರಮ ಮತ್ತು ಸಾಧನೆಯನ್ನ ಪಣಕ್ಕಿಟ್ಟು ಹೋರಾಡ್ತಿರುವಾಗ ಬಹುತೇಕ ರಾಜಕೀಯ ಪಕ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾರತೀಯ ಜನತಾ ಪಕ್ಷವೂ ಸೇರಿದಂತ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಕುಟುಂಬ ರಾಜಕಾರಣ ಮರುವಾಗನವನ್ನು ನಾವು ನೋಡ್ತಾ ಇದ್ದೇವೆ ಇದು ಅತ್ಯಂತ ಆತಂಕಾರಿ ಬೆಳವಣಿಗೆ ಅದು ಕರ್ನಾಟಕದ ಚುನಾವಣಾ ಪ್ರಚಾರ ಸಮರದಲ್ಲಿ ಮೊದಲ ಕಂತಿನ ಹದಿನಾಲ್ಕು ಕ್ಷೇತ್ರಗಳಲ್ಲಾಗ್ಲಿ ಹಳೆ ಮೈಸೂರಿನ ಹದಿನಾಲ್ಕು ಕ್ಷೇತ್ರಗಳಲ್ಲಾಗ್ಲಿ ಉತ್ತರ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಲ್ಲಾಗ್ಲಿ ಬರ್ತಾ ಬರ್ತಾ ಕುಟುಂಬ ರಾಜಕಾರಣ ಒಂದು ಚರ್ಚಾ ವಸ್ತುವಾಗಿ ಉಳದೇ ಇಲ್ಲ ಜಾತಿಯತೆ ಸ್ವಜನ ಪಕ್ಷಪಾತಗಳನ್ನು ಯಾರು ಒಬ್ರಿಗೊಬ್ರು ಪ್ರಶಸ್ತಾನ ಇಲ್ಲ ಹಾಗೇನೆ ಭ್ರಷ್ಟಾಚಾರ ಕೂಡ ಚರ್ಚಾ ವಸ್ತುವಾಗಿ ಉಳದೇ ಇಲ್ಲ ಭ್ರಷ್ಟಾಚಾರವೇನಿದ್ರು ಕೂಡ ಹಿಟ್ ಅಂಡ್ ರನ್ ರೀತಿಯಲ್ಲಿ ತಮ್ಮ ಎದುರಾಳಿ ವಿರುದ್ಧ ಬೇಕಾಬಿಟ್ಟಿಯಾಗಿ ಒಂದ್ ನಾಲ್ಕು ಆರೋಪಗಳನ್ನು ಮಾಡ್ಬಿಟ್ಟು ಸುಮ್ನ ಆಗ್ಬಿಡೋದು ಸುದ್ದಿ ಮಾಡೋದು ಸುಮ್ನ ಆಗ್ಬಿಡುದು ಸೌಂಡ್ ಬೈಟ್ ಗಳ ಮೂಲಕ ಭ್ರಷ್ಟಾಚಾರದ ಆರೋಪಗಳನ್ನ ಮಾಡಿ ಆಮೇಲೆ ಚುನಾವಣೆ ಮುಗಿದ ನಂತರ ಆ ಬಗ್ಗೆ ಸ್ತಬ್ಧವಾಗ್ಬಿಡುದು ಇದು ರಾಜಕಾರಣಿಗಳ ವೃತ್ತಿ ರಾಜಕಾರಣದ ಬಹುತೇಕ ನಾಯಕರುಗಳ ಸಹಜ ಜಾಯಮಾನವಾಗಿಬಿಟ್ಟಿದೆ ಹೀಗಾಗಿ ನಾಳೆ ಮತ ಚಲಾಯಿಸಲಿರೋ ಈ ಹದಿನಾಲ್ಕು ಕ್ಷೇತ್ರಗಳ ಮತದಾರ ಪ್ರಭು ಇವೆಲ್ಲ ವಿಷಯಗಳ ಬಗ್ಗೆ ಒಂದು ಹಿನ್ನೋಟ ಬೀರ್ಬೇಕಾಗಿದೆ ಜಾತೀಯತೆ ಸ್ವಜನ ಪಕ್ಷಪಾತ ಕುಟುಂಬ ರಾಜಕಾರಣ ಮತ್ತು ಭ್ರಷ್ಟಾಚಾರದಂತಹ ಅನಿಷ್ಟಗಳು ಏನ್ ಮಾಡಬಹುದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಇವತ್ತು ಸ್ವಲ್ಪ ಮಟ್ಟಿಗೆ ಆದ್ರೂ ಕಡಿವಾಣ ಹಾಕೋ ರೀತಿಯಲ್ಲಿ ನಾನು ಮತ ಚಲಾಯಿಸಬೇಕು ಅಂತ ಗಂಭೀರವಾಗಿ ಆಲೋಚಿಸ್ಬೇಕಾಗಿದೆ ಇದುವರೆಗೂ ಕೂಡ ರಾಷ್ಟ್ರ ರಾಜಕಾರಣ ಅಂದ್ರೆ ಕೋಮುವಾದ ಸೆಕ್ಯುಲರ್ ವಾದ ಈ ತರ ಎರಡು ಅತಿರೇಕಗಳ ನಡುವೆ ಒಂದು ವೈಚಾರಿಕ ಸಂಘರ್ಷ ಅನ್ನೋ ರೀತಿಯಲ್ಲಿ ಇತ್ತು ಈಗ ಹಾಗಿಲ್ಲ ಜಾತ್ಯತೀತತೆ ಅನ್ನೋ ಶಬ್ದವನ್ನು ಕೂಡ ಯಾರು ಬಳಸ್ತಾ ಇಲ್ಲ ಸ್ವಘೋಷಿತ ಸೆಕ್ಯುಲರ್ ಪಾರ್ಟಿಗಳು ಕೂಡ ಎಲ್ಲೂ ಕೂಡ ಸೆಕ್ಯುಲರಿಸಂ ಅನ್ನೋ ಶಬ್ದವನ್ನು ಬಳಸಲೇ ಇಲ್ಲ ಇದುವರೆಗೂ ಕರ್ನಾಟಕದಲ್ಲಿ ಐವತ್ತು ವರ್ಷಗಳಿಂದ ಚಾಲ್ತಿಯಲ್ಲಿದ್ದ ಸಾಮಾಜಿಕ ನ್ಯಾಯ ಅನ್ನೋ ಪರಿಕಲ್ಪನೆಯನ್ನು ಕೂಡ ಯಾರು ನೆನಪಿಸ್ಕೊಳ್ಲಿಕ್ಕೆ ಹೋಗ್ಲಿಲ್ಲ ಯಾಕಂದ್ರೆ ಬರ್ತಾ ಬರ್ತಾ ಸಾಮಾಜಿಕ ನ್ಯಾಯದ ಮೀಸಲಾತಿ ಅಂತಂದ್ರೆ ಕೇಳದವ್ರಿಗೆಲ್ಲ ಕೊಟ್ಬಿಡೋದು ಕೇಳದವ್ರಿಗೆಲ್ಲ ಮೀಸಲಾತಿ ಕೊಟ್ಬಿಡೋದು ಈ ಸಾಮಾಜಿಕ ನ್ಯಾಯದ ರಾಜಕಾರಣದ ಜಟಿಲತೆ ಯಾವುದು ಅಂತಂದ್ರೆ ಯಾವ್ಯಾವ ಜಾತಿ ಜನಾಂಗಗಳನ್ನ ಈ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸಬೇಕು ಅನ್ನೋದಕ್ಕಿಂತ ಯಾರನ್ನು ಹೊರಗಿಡ ಹೊರಗಿಡಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಯಾವ ಪಕ್ಷವೂ ತಯಾರಿಲ್ಲ ಯಾವ ಜಾತಿಯನ್ನು ಹೊರಗಿಟ್ರೆ ಅಷ್ಟರ ಮಟ್ಟಿಗೆ ನಾ ತಮ್ಮ ಓಟ್ ಬ್ಯಾಂಕ್ಗಳು ಕಣ್ಮರಿ ಆಗ್ಬಿಡ್ತಾವೋ ಅನ್ನೋ ರೀತಿಯಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ಒಂಥರ ಢೋಂಗಿತನವನ್ನ ಪ್ರದರ್ಶಿಸ್ತಾ ಬಂದ್ಬಿಟ್ಟು ಇದ್ರ ಮಧ್ಯೆ ನಾವು ನೋಡಿದೀವಿ ಕರ್ನಾಟಕದ ಪ್ರಭಾವಿ ಜನಾಂಗಗಳ ಧರ್ಮಾಧಿಕಾರಿಗಳು ಧರ್ಮಗುರುಗಳು ಮಠಾಧಿಪತಿಗಳೆಲ್ಲ ಅವರವರ ಜಾತಿ ಮೀಸಲಾತಿ ಹೋರಾಟಗಳ ನಾಯಕತ್ವವನ್ನು ವಹಿಸಿಕೊಂತ ಬಂದ್ರು ಅದ್ರ ಬಗ್ಗೆ ಚುನಾವಣಾ ಪ್ರಚಾರದಲ್ಲಿ ಚರ್ಚೆ ಆಗಲಿಲ್ಲ ಚುನಾವಣಾ ಪೂರ್ವದಲ್ಲಿ ಸ್ವಲ್ಪ ಸದ್ದು ಮಾಡ್ತಾ ಇದ್ದ ಜೈಪ್ರಕಾಶ್ ಹೆಗಡೆ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಅದ್ರ ಬಗ್ಗೆ ಕೂಡ ಯಾವುದೇ ಚರ್ಚೆ ನಡೆಯಲಿಲ್ಲ ಎಲ್ಲರೂ ಕೂಡ ಮತದಾನ ಮುಗಿದು ಹೋಗ್ಬಿಡಲಿ ಆಮೇಲೆ ನೋಡ್ಕೊಳೋಣ ಅಂತ ಕ್ರಮೇಣ ತಮ್ಮ ಘೋಷಿತ ಸಿದ್ಧಾಂತಗಳನ್ನ ನೇಪಥ್ಯಕ್ಕೆ ಸರಿಸಿದ ರಾಜಕಾರಣಗಳು ತತ್ಕ್ಷಣದ ಪ್ರಚೋದನಾತ್ಮಕ ಸುದ್ದಿಗಳು ಏನಿದ್ವು ಉತ್ತರ ಕರ್ನಾಟಕದಲ್ಲಿ ಮೊದಲು ನತದೃಷ್ಟ ವಿದ್ಯಾರ್ಥಿನಿ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿನಿ ನೇಯಾ ಅವರ ಘೋರವಾದ ಹತ್ಯಾಕಾಂಡ ಸುತ್ತ ಅಲ್ಲಿನ ಚುನಾವಣಾ ಪ್ರಚಾರದ ಮಾತುಕತೆ ನಡೀತಾ ಇತ್ತು ಅಂತಿಮ ದಿನಗಳಲ್ಲಿ ಯಾರೂ ನಿರೀಕ್ಷಿಸದ್ ರೀತಿಯಲ್ಲಿ ನಾವೆಲ್ಲ ಇದುವರೆಗೂ ಗೌರವಿಸ್ತಾ ಬಂದಿದ್ದ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗನೆ ಕುಲಕಂಟಕನಾಗಿ ಹೊರಗೆ ಬಂದಿದ್ದು ಇಡೀ ದೇಶ ಅಷ್ಟೇ ರಾಷ್ಟ್ರ ರಾಜ್ಯ ಅಷ್ಟೇ ಅಲ್ಲ ರಾಷ್ಟ್ರಾದ್ಯಂತ ಜನಮಾನಸವನ್ನ ಕಲಕಬಿಟ್ಟ ಅಷ್ಟೇ ಅಲ್ಲ ಚುನಾವಣಾ ಪ್ರಚಾರದ ಗತಿಯನ್ನೇ ಬದಲಿಸಿಬಿಟ್ಟ ಆ ಪ್ರಜ್ವಲ್ನೂ ಒಬ್ಬ ಅತ್ಯಂತ ಅಸಹ್ಯಕರ ನಡವಳಿಕೆಯ ಒಬ್ಬ ಜನಪ್ರತಿನಿಧಿ ಯಾರು ಕಳೆದ ಚುನಾವಣೆಯಲ್ಲಿ ಪ್ರಜ್ವಲ್ ಪರ ಪ್ರಚಾರ ಮಾಡಿದ್ರು ಅವರೇ ಈ ಚುನಾವಣೆಯಲ್ಲಿ ಆ ವಿಷಯವನ್ನು ಎತ್ಕೊಂಡ್ಬಿಟ್ಟು ಆ ಮಡಿವಂತಿಕೆ ಮಾತುಗಳನ್ನ ಮಾಡ್ತಾ ಬಂದ್ರು ತಮ್ಮ ಎದುರಾಳಿ ಪಕ್ಷ ಅಥವಾ ಎದುರಾಳಿ ಮೈತ್ರಿಕೂಟದ ವಿರುದ್ಧ ಕೇಳು ಮಾತುಗಳ ವಾಕ್ ಪ್ರಹಾರವನ್ನೇ ನಡೆಸಿದ್ರು ಆದ್ರೆ ಇವರೆಲ್ಲ ಕೂಡ ತಮ್ಮದೇ ಪಕ್ಷಗಳ ಅನೇಕ ನಾಯಕರು ಹಿಂದೆ ಇಂಥದ್ದೇ ಪ್ರಕರಣಗಳಲ್ಲಿ ಸಿರಿಕೊಂಡಾಗ ಏನು ಮಾತಾಡದೆ ಸುಮ್ಮನೆದನ್ನು ಕೂಡ ನಾವು ಗಮನಿಸುತ್ತೇವೆ ಸ್ವಲ್ಪ ಕಾಲ ಪೊಲೀಸ್ ಕಾರ್ಯಾಚರಣೆಯ ಸುದ್ದಿ ಆದರೂ ಕೂಡ ತದನಂತರ ಮುಂದೆ ಅವುಗಳ ಪರಿಣಾಮ ಏನಾಯ್ತು ತಾರ್ಕಿಕ ಅಂತ ತಲುಪ್ತಾ ಇಂತಹ ಪ್ರಕರಣ ಅದ್ರ ಬಗ್ಗೆ ಯಾರು ಮಾತಾಡ್ಲೇ ಇಲ್ಲ ಜೊತೆಗೆ ಪ್ರಜ್ವಲ್ ಪ್ರಕರಣ ಸಾರ್ವಜನಿಕ ವ್ಯಕ್ತಿಗಳ ಖಾಸಗಿ ಬದುಕಿನ ಕುರಿತಂತೆ ದೊಡ್ಡ ಎಚ್ಚರಿಕೆ ಗಂಟೆ ಅಂತ ಆಗ್ಬಿಡ್ತವು ಇನ್ನು ಮುಂದೆ ರಾಜಕಾರಣವನ್ನ ಅದು ಅಧಿಕಾರ ರಾಜಕಾರಣವನ್ನ ಸುಲಭದ ಶ್ರೀಮಂತಿಕೆ ದುಬಾರಿ ಐಷಾರಾಮಿ ಬದುಕು ಮತ್ತು ವಿಲಾಸಿ ಜೀವನಕ್ಕೆ ರಹದಾರಿ ಅಂತ ಯಾರು ಭಾವಿಸ್ಕೊಡ್ತು ಅದೇ ರೀತಿಯಲ್ಲಿ ರಾಜಕಾರಣಿಗಳು ತಮ್ಮ ಮಕ್ಕಳನ್ನ ಇತರ ಯಾವುದೇ ಯೋಗ್ಯವಾದ ವೃತ್ತಿಯಲ್ಲಿ ತೊಡಗಿಸ್ಕೊಳ್ಬೇಕು ಹೊರತು ರಾಜಕಾರಣವೇ ಏಕಮೇವ ಅತ್ಯಂತ ಲಾಭದಾಯಕ ಪ್ರತಿಷ್ಠಿತ ಉದ್ಯೋಗ ಅನ್ನೋ ರೀತಿಯಲ್ಲಿ ಘೋಷಿಸ್ಕೊಳ್ಬಾರದು ಬಹುತೇಕ ರಾಜಕಾರಣ ಹಾಗೆ ಅನ್ಕೊಂಡ್ಬಿಟ್ಟಿದ್ದಾರೆ ತಮ್ಮ ನಂತರ ತಮ್ಮ ಮಕ್ಕಳು ಶಾಸಕರಾಗಬೇಕು ತಮ್ಮ ಮಕ್ಕಳು ಸಂಸದರಾಗಬೇಕು ತಮ್ಮ ಮಕ್ಕಳು ಮಂತ್ರಿಗಳಾಗ್ಬೇಕು ಈ ಬಗೆಯ ಮಹತ್ವಾಕಾಂಕ್ಷೆಯನ್ನ ಬದಿಗೊತ್ತಲೇಬೇಕು ಪ್ರಜಾತಂತ್ರದ ಉಳಿವಿಗಾಗಿ ಈ ಜಾತೀಯತೆ ಸ್ವಜನ ಪಕ್ಷಪಾತ ಕುಟುಂಬವಾದದ ರಾಜಕಾರಣಕ್ಕೆ ಕಡಿವಾಣ ಹಾಕೋ ಪ್ರಯತ್ನ ನಾಳಿನ ಮತದಾನದಿಂದಲೇ ಶುರುವಾಗಲಿ ದೇಶಕ್ಕೆ ಒಳ್ಳೆ ದಿನಗಳು ಬರಲಿ ಆಮೇಲೆ ಇದ್ರ ಮಧ್ಯೆ ಇದೆಲ್ಲ ಗಲಾಟೆಯ ಮಧ್ಯೆ ಅಲ್ಪಸಂಖ್ಯಾತ ಮುಸ್ಲಿಂ ಜನಾಂಗದವರು ತಬ್ಬಲಿಗಳಾಗ್ಬಿಟ್ಟಿದ್ದಾರೆ ಕಡೆ ಭಾರತೀಯ ಜನತಾ ಪಕ್ಷ ಮುಸಲ್ಮಾನರ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ಕಠೋರವಾದ ನಿಲುವನ್ನು ತಗೊಂಡಿದೆ ಅದೇ ರೀತಿ ಕಾಂಗ್ರೆಸ್ ಪಕ್ಷ ಕೂಡ ಅದನ್ನ ವೈಚಾರಿಕವಾಗಿ ಈ ವಾದವನ್ನ ಎದುರಿಸೋ ಪ್ರಯತ್ನವನ್ನೂ ಮಾಡಲಿಲ್ಲ ಅವರು ಕೂಡ ಹಿಂಜರಿಕೆ ಎಲ್ಲಿ ನಾವು ಮುಸ್ಲಿಮ್ರ ಪರವಾಗಿ ಮಾತಾಡಿದ್ರೆ ಹಿಂದೂಗಳು ಮತ ಮತಗಳಿಗೆ ಏನಾಗುತ್ತೋ ಅಂತಂದಿಟ್ಟು ಎಲ್ಲವೂ ವೋಟ್ ಬ್ಯಾಂಕ್ಗಳ ಲೆಕ್ಕಾಚಾರ ಸ್ವತಃ ಮುಸಲ್ಮಾನರಲ್ಲಿರೋ ಹಿಂದುಳಿದ ಮತ್ತು ಅಸ್ಪೃಶ್ಯ ಜನ ಪಂಗಡಗಳೇನಿದೆ ಅದ್ರ ಬಗ್ಗೆ ಯಾರು ಧ್ವನಿ ಎತ್ತೇ ಇಲ್ಲ ಜೊತೆಗೆ ಸದೃಢವಾದ ಮುಸ್ಲಿಂ ರಾಜಕೀಯ ನಾಯಕತ್ವ ಕೂಡ ಹೊರಹೊಮ್ಮಲಿಲ್ಲ ಇದುವರೆಗೂ ಚಾಲ್ತಿದ್ದ ಬಹುಪಾಲು ನಾಯಕರುಗಳು ತಾವಿರೋ ಪಕ್ಷಗಳ ಆಧೀನಕ್ಕೆ ಒಳಪಟ್ಟವರಂತೆ ಮಾತಾಡ್ತಾರೆ ಹೊರತು ಸ್ವತಂತ್ರವಾದ ವಿಚಾರಧಾರೆಯನ್ನು ರೂಢಿಸ್ಕೊಳ್ತಾನೆ ಇಲ್ಲ ಇವೆಲ್ಲವೂ ನಾಳೆ ಮತದಾನಕ್ಕಿಂತ ಮುಂಚೆ ನಾವೆಲ್ಲ ಅಗತ್ಯವಾಗಿ ಮೆಲುಕು ಹಾಕಬೇಕಾದ ಕೆಲವು ದೀರ್ಘಕಾಲೀನ ಪರಿಣಾಮ ಬೀರಬಲ್ಲ ವಿವಾದಗ್ರಸ್ತ ಸಂಗತಿಗಳು ಕಟ್ಟಕಡೆಯದಾಗಿ ಜನ ಬಯಸೋದು ಗುಣಮಟ್ಟದ ಶಿಕ್ಷಣ ಗುಣಮಟ್ಟದ ಉದ್ಯೋಗ ಗುಣಮಟ್ಟದ ವಸತಿ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆ ಇವಿಷ್ಟನ್ನ ಸರ್ಕಾರ ನೋಡ್ಕೊಳ್ಳಿ ಇನ್ಯಾವುದೇ ಆ ಹಣ ವಿನಿಯೋಗದ ನೇರವಾಗಿ ನಗದು ಪಾವತಿಗೆ ಗ್ಯಾರಂಟಿಗಳು ಬೇಡ ಅನ್ನೋ ಗಟ್ಟಿ ನಿಲುವಿಗೆ ಈ ರಾಷ್ಟ್ರದ ಜನಸಾಮಾನ್ಯರು ಬರದೇ ಹೋದ್ರೆ ಮತದಾರರೆಲ್ಲ ಇನ್ ಮುಂದೆ ಖರೀದಿ ವಸ್ತುಗಳಾಗಿ ಬಿಡ್ತವೆ ಈ ಪಕ್ಷ ನಮ್ಗೆ ಇಪ್ಪತ್ತೈದು ಸಾವಿರ ಕೊಡುತ್ತೆ ಅಂತಂದ್ರೆ ಮತ್ತೊಂದು ಪಕ್ಷ ಐವತ್ ಸಾವಿರ ಕೊಡ್ತೇವೆ ಅನ್ನತ್ತೆ ಇದೇ ಪೈಪೋಟಿಯಲ್ಲಿ ಸಾಗಿರೋ ಮತ್ತೊಂದು ಪಕ್ಷ ಒಂದ್ ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಹೇಳ್ತಾ ಹೋಗ್ತಾರೆ ಈ ರೀತಿ ಸರ್ಕಾರದ ಖಜಾನೆಗಳನ್ನ ಬರಿದು ಮಾಡುವ ಸರ್ಕಾರದ ಇಲಾಖೆಗಳು ನಿಗಮಗಳನ್ನ ದಿವಾಳಿ ಎತ್ತ ದೂಡುವಂತಹ ಹೊಸ ಆಶ್ವಾಸನೆಗಳ ಬಗ್ಗೆ ನಾವೆಲ್ಲ ಎಚ್ಚರಿಕೆ ವಹಿಸ್ಬೇಕಾಗಿದೆ ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾಗಿದೆ ಅಂತ ಹೇಳ್ತಾ ಉತ್ತರ ಕರ್ನಾಟಕದ ಮತ್ತಾರರಿಗೆ ಬೆಸ್ಟ್ ಆಫ್ ಲಕ್ ನಿಮ್ಮ ನಾಳೆ ತಾವು ಬಳಸ್ತಾ ಇರೋ ಆ ಅಸ್ತ್ರ ಪ್ರಜಾಪ್ರಭುತ್ವದ ಅಸ್ತ್ರ ಅತ್ಯಂತ ಆರೋಗ್ಯದಾಯಕವಾದ ಫಲಿತಾಂಶವನ್ನು ನೀಡಲಿ ಗುಣಮಟ್ಟದ ನಾಯಕತ್ವ ಅರಳಿಕೆ ಕಾರಣ ಅಂತ ಆಶಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ